ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ನೋಡಿ, ಇವ್ರುಗಳಿಗೆ ಮ್ಯಾನರ್ಸ್ ಇಲ್ಲ. ಬನ್ನಿ ಮಂಜುನಾ, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನನಗೆ ನನ್ನ ಮೊಮ್ಮಗು ಕೊಟ್ಬಿಡಿ. ಮನೇಲೆಲ್ಲ ಗಾಬರಿ ಆಗಿರ್ತಾರೆ, ಮಗು ಕಳೆದೋಗಿದೆ ಅಂತ. ದಯವಿಟ್ಟು ಸರ್, ನನ್ನ ಮೊಮ್ಮಗನ್ ಕೊಟ್ಬಿಡಿ ಸರ್, ನಮ್ಮ ಪಾಡಿಗೆ ನಾವು ಹೊರಟೋಗ್ತೀವಿ. ಪ್ಲೀಸ್ ಹೋಗ್ಬೋದು, ಹೋಗ್ಬೋದು, ಕೂತ್ಕೊಳ್ಳಿ. ಕೂರೋದು ಗಿಡದೇನು ಬೇಡ ಸರ್, ನನ್ನ ಮೊಮ್ಮಗನ್ ಕೊಟ್ರೆ ನಾವು ಹೊರಟ್ಬಿಡ್ತೀವಿ ಸರ್. ಶಟ್ ಅಪ್. ನಿನ್ನ ಬಿಟ್ಬಿಡ್ಬೇಕಾ? ನನ್ನ ಮಗನ್ನ ಬೀದಿ ನಾಯಿ ತರ ಕೊಂದಿಯಲ್ಲ, ನಿನಗೆ ಚೇರ್ ಹಾಕಿ ಕೂರಿಸ್ಬೇಕಾ? ಮಕ್ಕಳ ಸಾವನ್ನ ನೋಡೋದು ಎಷ್ಟು ಕಷ್ಟ ನಿನಗೆ ಗೊತ್ತೇನು? ಅವು ಸತ್ತ ಮೇಲೆ ನಮಗೆ ಪಿಂಡ ಇಡ್ತಾರೆ, ಆದ್ರೆ ನಾನು ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ಇದರಲ್ಲಿ ನನ್ನ ತಪ್ಪೇನು ಇಲ್ಲ, ನನಗೇನಿದ್ದ ದುಃಖ ಏನು ಅಂತ ಅರ್ಥ ಆಗತ್ತೆ. ಇಲ್ಲ, ನಿನಗೆ ನನ್ನ ದುಃಖ ಅರ್ಥ ಆಗಲ್ಲ. ಈಗ ಅರ್ಥ ಆಗುತ್ತೆ. ನೋಡ್ತಾ ಇರು, ನಾನು ನರರೂಪ ರಾಕ್ಷಸ, ನಿನ್ನ ಬೀಗ ದ ಗ್ರೇಟ್ ಸೂರ್ಯನಾರಾಯಣ. ಅವನು ನನ್ನನ್ನ ನರರೂಪ ರಾಕ್ಷಸನಾಗಿ ಮಾಡಿದ್ದು. ಅವನ ಮನೆತನದ ಕೊನೆಯ ಕುಡಿ ಇದು. ಇದು ಉಳಿಬಾರ್ದು. ಸರ್ 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 ಪ್ಲೀಸ್ ಸರ್, ದಯವಿಟ್ಟು ನನ್ನ ಮೊಮ್ಮಗನ್ ಬಿಟ್ಬಿಡಿ ಸರ್. ಅದಕ್ಕೇನು ಮಾಡಬೇಡಿ ಸರ್. ಅದಿನ್ನೂ ಹಾಲುಗಲ್ಲದ ಸೊಳೆ. ಅದಕ್ಕೆ ಜಗತ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇನ್ನೂ ಬದುಕನ್ ನೋಡಿಲ್ಲ ಸರ್ ಅದು. ನನ್ನ ಮೊಮ್ಮಗಗೆ ಏನಾದ್ರೂ ಆದ್ರೆ ನನ್ನ ಮಗಳು ಬದುಕೋದಿಲ್ಲ ಸರ್. ವೇದಾಂತ ಅಷ್ಟು ಅಂಶ ಕೊಡಿ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರಿ, ಹಾಗಾದ್ರೆ ಮಗುನ ಉಳಿಸ್ತೀನಿ, ಅದ್ರ ಬದಲಾಗಿ ನಿನ್ ಜೀವ ಕೊಡ್ತೀಯ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.